ಹಾಸನ ಜಿಲ್ಲೆಯಲ್ಲಿ ಇವತ್ತು ರಾಜಕೀಯ ಚಟುವಟಿಕೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಗರಿಗೆದರ್ತಾ ಇದ್ದಾವೆ ಈಗಾಗಲೇ ಎಲೆಕ್ಷನ್ ಫೀವರ್ ಶುರುವಾಗಿದೆ ಇವತ್ತು ಜಿಲ್ಲೆಯಲ್ಲಿ ಬಿಜೆಪಿ ಜೆಡಿಎಸ್ ಯಾತ್ರೆಗಳ ಸಂಚಾರ ಬಹಳ ದೊಡ್ಡ ಮಟ್ಟದ ಒಂದು ಸಂಚಲನಕ್ಕೆ ಕಾರಣವಾಗಬಹುದು ಅನ್ನೋ ನಿರೀಕ್ಷೆ ಮತದಾರರಲ್ಲಿ ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆ ಇನ್ನು ಜೆಡಿಎಸ್ ನ ಪಂಚರತ್ನ ಯಾತ್ರೆಗಳು ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಪ್ರಬಲಗೊಳಿಸಲು ಒಂದು ಕಡೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಹಾಸನದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಬಿಜೆಪಿ ನಾಯಕರು ಈಗಾಗಲೇ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಒಂದೊಂದು ಪಕ್ಷದ ಒಂದು ಹವಾ ಇದೆ ಆ ಪಕ್ಷದ ಕಲರವ ಇದೆ ಇರುತ್ತೆ ಓಕೆ ಮತ್ತಷ್ಟು ಸಪೋರ್ಟಿವ್ ಅಪ್ಡೇಟ್ಸ್ ಮೂರು ಕ್ಷೇತ್ರಗಳಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಸಂಚರಿಸಲಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಯಾತ್ರೆ ಸಾಗಲಿದೆ ಇವತ್ತು ಬೆಲೂರಿನಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಆರಂಭವಾಗಲಿದೆ ಮಧ್ಯಾಹ್ನ ಸಕಲೇಶಪುರ ತಲುಪಲಿದೆ ವಿಜಯ ಸಂಕಲ್ಪ ಯಾತ್ರೆ ಸಕಲೇಶಪುರದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ಕೂಡ ಆಯೋಜನೆಗೊಂಡಿದೆ ಸಂಜೆ ಹಾಸನ ನಗರದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಮತ್ತೆ ಚಾಲನೆ ಪಡೆದುಕೊಳ್ಳುತ್ತೆ ನಾಳೆ ಹೊಳೆ ನರಸೀಪುರ ಮತ್ತು ಅರಕಲಗೂಡಲ್ಲಿ ವಿಜಯ ಸಂಕಲ್ಪ ಯಾತ್ರೆ ತನ್ನ ಮೆರಗನ್ನ ಪಡೆಯಲಿದೆ ಸಚಿನ್ ಶೆಟ್ಟಿ ನನ್ನ ಸಹೋದ್ಯೋಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಸಚಿನ್ ಈಗಾಗಲೇ ಚುನಾವಣೆ ಕಾವು ಜಾಸ್ತಿ ಆಗಿದೆ ಅನ್ನೋದಕ್ಕೆ ಜ್ವಲಂತ ಉದಾಹರಣೆಗಳು ಸನ್ನಿವೇಶಗಳು ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಗರಿಗೆದರಿದ್ದಾವೆ ಅದರಲ್ಲೂ ಈಗ ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಈ ಯಾತ್ರೆಗಳು ಯಾವ ರೀತಿ ಮಹತ್ವವನ್ನು ಪಡೆದುಕೊಂಡಿದೆ ಮತದಾರರಿಗೆ ಈ ಯಾತ್ರೆ ಯಾವ ರೀತಿ ಸತ್ಪರಿಣಾಮ ಉಂಟು ಮಾಡಬಹುದು ಎಸ್ ರಾಘವ ಸೂರ್ಯ ಏನು ಜೆಡಿಎಸ್ ನ ಭದ್ರಕೋಟೆ ಏನಿದೆ ಹಾಸನ ಜಿಲ್ಲೆಗೆ ಇವತ್ತು ಬಿಜೆಪಿಯ ಜನಸಂಕಲ್ಪ ಯಾತ್ರೆ ಇವತ್ತು ಕೂಡ ಮುಂದುವರೆದಿರತಕ್ಕಂಥದ್ದು ನಿನ್ನೆ ಶ್ರವಣಬೆಳಗೊಳ ಅರ್ತಿಕೆರೆ ಈ ಭಾಗದಲ್ಲಿ ಯಾತ್ರೆಯನ್ನು ಮುಗಿಸಿ ಇವತ್ತು ಬೆಳಗ್ಗೆಯಿಂದ ಜೌಗಲ್ನಿಂದ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಆರಂಭವಾಗತಕ್ಕಂಥ ಜನಸಂಕಲ್ಪ ಯಾತ್ರೆ ಸಕಲೇಶಪುರ ಬೇಲೂರು ಹಾಸನಕ್ಕೆ ತೆರಳ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರೆ ಕಳೆದ ಬಾರಿ ನಡೆದಂತಹ ಚುನಾವಣೆಯಲ್ಲಿ ಒಂದು ಕ್ಷೇತ್ರವನ್ನ ಬಿಜೆಪಿ ತನ್ನ ತೆಕ್ಕೆಗೆ ತೆಕ್ಕೊಂಡಿತ್ತು ಈ ಬಾರಿ ಶತಾಯ ಗತಾಯ ಏಳಕ್ಕೆ ಏಳನ್ನು ಕೂಡ ಈ ಬಾರಿ ಗೆಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕರು ಇಲ್ಲಿ ಭರ್ಜರಿಯಾದ ಪ್ರಚಾರವನ್ನು ಕೂಡ ನಡೆಸಿರತಕ್ಕಂಥದ್ದು ಹಾಸನ ವಿಧಾನಸಭಾ ಕ್ಷೇತ್ರ ಹೊರತುಪಡಿಸಿ ಅರಕಲಗೂಡು ಆಗಿರ್ಬೋದು ಚಂದ್ರಪಟ್ಟಣ ಅರಕಲಗೂಡು ಸಕಲೇಶಪುರ ಬೇಲೂರು ಅರಸೀಕೆರೆ ಈ ಎಲ್ಲಾ ಕ್ಷೇತ್ರಗಳನ್ನು ಗೆಲ್ಲುವ ಒಂದು ನಿಟ್ಟಿನಲ್ಲಿ ನಾಯಕರುಗಳು ಪ್ರಚಾರನ ನಡೆಸಿರ್ತಕ್ಕಂಥದ್ದು ಈ ಒಂದು ಯಾತ್ರೆಗೆ ಈಗಾಗಲೇ ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಶೋಭಾ ಕರಂದ್ಲಾಜೆ ಅದೇ ರೀತಿ ಸಚಿನ್ ಜಸ್ಟ್ ಹೋಲ್ಡ್ ಆನ್ ನಿಮ್ ಜೊತೆ ಮತ್ತೆ ಮಾತನಾಡ್ತೀನಿ ಇದಕ್ಕೆ ಪೂರಕವಾದಂತಹ ಮತ್ತಷ್ಟು ಅಪ್ಡೇಟ್ಸ್ ಇದೆ ಇವತ್ತು ಜೆಡಿಎಸ್ ಭದ್ರಕೋಟೆ ಹಾಸನ ಜಿಲ್ಲೆಯಲ್ಲಿ ಪಂಚರತ್ನ ಯಾತ್ರೆ ಗರಿಗೆದರಿದೆ ಹಾಸನ ಟಿಕೆಟ್ ಗೊಂದಲದ ನಡುವೆಯೂ ಕೂಡ ಈ ಪಂಚರತ್ನ ಯಾತ್ರೆ ಸಂಚಾರ ಮಾಡ್ತಾ ಇದೆ ಹಾಸನ ಹೊರತುಪಡಿಸಿ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಪಂಚರತ್ನ ಯಾತ್ರೆ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯಲ್ಲಿ ತಮ್ಮ ಪ್ರಾಬಲ್ಯ ಉಳಿಸಿಕೊಳ್ಳೋಕೆ ದಳಪತಿಗಳು ಹೋರಾಟ ನಡೆಸ್ತಾ ಇದ್ದಾರೆ ಇಂದಿನಿಂದ 17ನೇ ತಾರೀಕಿನವರೆಗೂ ಕೂಡ ಅಂದರೆ ಮಾರ್ಚ್ 17ರವರೆಗೂ ಜಿಲ್ಲೆಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕೆ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಬೇಲೂರು ತಾಲೂಕಿನಿಂದ ಆರಂಭವಾಗಲಿರುವ ಈ ಪಂಚರತ್ನ ಯಾತ್ರೆ ಇವತ್ತು ಮಧ್ಯಾಹ್ನದಿಂದ ಆರಂಭ ಆಗ್ತಾ ಇದೆ ಈಗ ಜಯಭೇರಿ ಬಾರಿಸುವಂಥ ಕ್ಷೇತ್ರಗಳಲ್ಲಿ ಮತ್ತಷ್ಟು ಹಿಡಿತ ಸಾಧಿಸೋಕೆ ಜೆ ಡಿ ಎಸ್ ಪ್ಲಾನ್ ಮಾಡಿಕೊಂಡಿದೆ ಅನ್ನೋ ಮಾಹಿತಿ ಇದೆ ಈಗಾಗಲೇ ಪಕ್ಷ ತೊರೆದಿರೋ ಶಾಸಕ ಶಿವಲಿಂಗೇಗೌಡ ಎ ಟಿ ರಾಮಸ್ವಾಮಿ ಆ ಎರಡೂ ಕ್ಷೇತ್ರಗಳಲ್ಲಿ ಪರ್ಯಾಯ ಅಭ್ಯರ್ಥಿಯನ್ನು ಹುಡುಕೊಂಡಿದ್ದಾರಂತೆ ದಳಪತಿಗಳು ಅರಸೀಕೆರೆಯಿಂದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಣಾವರ ಅಶೋಕ್ ಅರಕಲಗೂಡಿನಿಂದ ಮಾಜಿ ಸಚಿವ ಎ ಮಂಜು ಜೆ ಡಿ ಎಸ್ನಿಂದ ಕಣಕ್ಕಿಳಿಬಹುದು ಅನ್ನುವ ಅಂದಾಜಿದೆ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ಲೈನ್ನಲ್ಲಿರುವಂಥ ನನ್ನ ಸಹೋದ್ಯೋಗಿ ಸಚಿನ್ ಶೆಟ್ಟಿ ಸಚಿನ್ ಈಗ ಆ್ಯಡ್ ಆನ್ ಅಪ್ಡೇಟ್ಸ್ನ ತಾವು ಕೂಡ ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ ಹಾಸನ ಹೊರತುಪಡಿಸಿ ಉಳಿದ ಕ್ಷೇತ್ರಗಳಲ್ಲಿ ಇಲ್ಲಿ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ ಜೆ ಡಿ ಎಸ್ನವರು ಮತ್ತು ಮತ್ತೊಂದು ಸವಾಲೇನಿದೆ ಅಂತ ಹೇಳಿದರೆ ಅರಸೀಕೆರೆ ಮತ್ತು ಅರಕಲಗೂಡು ಆ ಕ್ಷೇತ್ರಗಳಲ್ಲಿ ಮತ್ತೊಬ್ಬ ಪರ್ಯಾಯ ಅಭ್ಯರ್ಥಿಯನ್ನು ಹುಡುಕಬೇಕಾದಂಥ ಒಂದು ತಲೆನೋವು ಕೂಡ ಇದೆ ಈ ತಲೆನೋವಿಗೆ ಔಷಧಿ ಕಂಡುಕೊಂಡಿದ್ದಾರೆ ಅಂತ ಅನಿಸುತ್ತಾ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಔಷಧಿ ಅಂತ ಅನಿಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಎಸ್ ರಾಘವ ಸೂರ್ಯ ಏನು ಜೆ ಡಿ ಎಸ್ ನ ಭದ್ರಕೋಟೆ ಆಗಿರ್ತಕ್ಕಂತಹ ಅರಸೀಕೆರೆ ಆಗಿರ್ಬೋದು ಅರಕಲಗೂಡು ಈ ಭಾಗದಲ್ಲಿ ಈಗಾಗಲೇ ಶಾಸಕರು ಪಕ್ಷದಿಂದ
ವರ ನಡೆದಿರ್ತಕ್ಕಂಥದ್ದು. ಶಿವಲಿಂಗೇಗೌಡರು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು ನಾನು ಕಾಂಗ್ರೆಸ್ ನ ಸೇರ್ಪಡೆ ಆಗ್ತೀನಿ ಅಂತ. ಅದೇ ರೀತಿ ಎ ಟಿ ರಾಮಸ್ವಾಮಿ ಅವರು ಕೂಡ ನಾನು ಜೆ ಡಿ ಎಸ್ ನಲ್ಲಿ ಇರೋಲ್ಲ ಅನ್ನೋ ಒಂದು ಸ್ಪಷ್ಟವಾದ ಅವರ ನಿಲುವನ್ನು ಪ್ರಕಟಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಗೆ ಇಲ್ಲಿ ಅಭ್ಯರ್ಥಿಗಳ ಸ್ವಲ್ಪ ಗೊಂದಲ ಹೆಚ್ಚಾಗಿರ್ತಕ್ಕಂಥದ್ದು. ಒಂದು ಅರಕಲಗೋಡಿಂದ ಈ ಮಾಜಿ ಸಚಿವ ಎ ಮಂಜು ಅವರಿಗೆ ಗಾಳ ಹಾಕಿರ್ತಕ್ಕಂಥದ್ದು. ಎ ಮಂಜು ಅವರು ಈಗಲೂ ಕೂಡ ನಾನು ಮೊನ್ನೆನೂ ಕೂಡ ಒಂದು ಪ್ರಮಾಣ ಮಾಡಿಸಿದ್ರು ಕಾರ್ಯಕರ್ತರಲ್ಲಿ, ಜೆ ಡಿ ಎಸ್ ಗೆ ಎಲ್ಲರೂ ಕೂಡ ಕೆಲಸ ಮಾಡೋಣ ಒಂದು ನಿಟ್ಟಿನಲ್ಲಿ ಕಾರ್ಯಕರ್ತರ ಜೊತೆ ಒಂದು ಪ್ರಮಾಣನ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಅರಸೀಕೆರೆಯಿಂದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಬಾಣಾವರ ಅಶೋಕ್ ಅವರನ್ನ ಅಭ್ಯರ್ಥಿ ಅನ್ನೋರ ನಿಟ್ಟಿನಲ್ಲಿ ಬಿಂಬಿಸಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮ ಬೀಳುತ್ತೆ ಅನ್ನೋದು ಕೂಡ ಕಂಡು, ಯಾಕೆಂದ್ರೆ ಶಿವಲಿಂಗೇಗೌಡರು ತನ್ನದೇ ಆದ ಒಂದು ಪ್ರಾಬಲ್ಯವನ್ನ ಅರಸೀಕೆರೆ ಕ್ಷೇತ್ರದಲ್ಲಿ ಹೊಂದಿರ್ತಕ್ಕಂಥದ್ರಿಂದ ಅವರ ಅಭಿಮಾನಿ ಬಳಗ ದೊಡ್ಡದೇ ಇರೋದ್ರಿಂದ ಇಲ್ಲಿ ಜೆ ಡಿ ಎಸ್ ಗೆ ಯಾವ ರೀತಿ ಪ್ಲಸ್ ಆಗುತ್ತೆ ಅನ್ನೋದು ಕೂಡ ಕಂಡು ಹೋಗುತ್ತೆ. ಯಾಕೆಂತಂದ್ರೆ ವಿಭಾಗದಲ್ಲಿ ಬಾಣಾವರ ಅಶೋಕ್ ಅವರ ವರ್ಚಸ್ಸು ಅಷ್ಟೊಂದು ಇಲ್ಲ, ಹೀಗಾಗಿ ಜೆ ಡಿ ಎಸ್ ನ ಪ್ರಾಬಲ್ಯ ಇದೆ. ಆದ್ರೆ ದಳಪತಿಗಳು ಅತಿ ಹೆಚ್ಚು ಇಲ್ಲಿ ಈ ಭಾಗದಲ್ಲಿ ಪ್ರವಾಸ ಮಾಡಿದ್ರೆ ಸಂಸದರಾಗಿರ್ತಂಗ ಪ್ರಜ್ವಲ್ ರೇವಣ್ ಅವರು ಒಂದು ಮಾತನ್ನು ಕೂಡ ಹೇಳಿದ್ರು, ಯಾವುದೇ ಕಾರಣಕ್ಕೂ ಅರಸೀಕೆರೆ ಕ್ಷೇತ್ರವನ್ನ ಗೆಲ್ಲೋವರೆಗೂ ನಾನು ಇಲ್ಲಿ ನಿದ್ದೆ ಮಾಡಲ್ಲ, ಈ ಕ್ಷೇತ್ರವನ್ನ ಗೆಲ್ಸಿನಿ ಅಂತ ಹೇಳಿ ಪಣ ತೊಟ್ಟಿದ್ರೆ ಇದು ಕಾರ್ಯಕರ್ತರ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀಳುತ್ತೆ ಅನ್ನೋದು ಕೂಡ ಕಂಡು ನೋಡ್ಬೇಕಾಗಿದೆ. ಯಾಕೆಂದ್ರೆ ಚುನಾವಣೆ ಇನ್ನೇನು ಕೆಲವೇ ದಿನಗಳಿರೋದ್ರಿಂದ ಈ ಭಾಗದಲ್ಲಿ ದಳಪತಿಗಳು ಕೂಡ ಹೆಚ್ಚೆಚ್ಚು ಪ್ರವಾಸ ಮಾಡ್ತಿರೋದ್ರಿಂದ ಪಂಚರತ್ನ ಯಾತ್ರೆಯನ್ನು ಕೂಡ ಅರಸೀಕೆರೆಗೂ ಕೂಡ ಸಾಗೋದ್ರಿಂದ ಇಲ್ಲಿ ಜೆ ಡಿ ಎಸ್ ಗೆ ಮತ್ತಷ್ಟು ಪ್ಲಸ್ ಆಗುವ ಸಾಧ್ಯತೆ ಇದೆ ಆಗೋದ್ರಿಂದ.